ಹಾಯ್ ಎವರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂಪಾರ್ಟೆಂಟ್ ಸಿಹಿ ಸುದ್ದಿ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಕಟಣೆಗೊಂಡಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಸಿಹಿ ಸುದ್ದಿ ಏನಂದರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ದೀರಾ, SSLC ಫಲಿತಾಂಶ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಒಂದು ಫೈನಲಿ ಒಂದು ಬೋರ್ಡ್ನ ಮೂಲದಿಂದ ಒಂದು ಮಾಹಿತಿ ಬಂದಿದೆ, ನಿಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಪ್ಡೇಟ್ ಬಂದಿದೆ. ಇಲ್ಲಿ ರಿಸಲ್ಟ್ ಬಂದುಬಿಟ್ಟು, ಫಲಿತಾಂಶ ಬಂದುಬಿಟ್ಟು ನಿಮಗೆ ಎಲೆಕ್ಷನ್ ನಂತರ ಅಂದರೆ ಮೇ 11 ತಾರೀಕು ಅಥವಾ 12 ತಾರೀಕು ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತೇಳಿ ಲೇಟೆಸ್ಟಾಗಿ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ನಿಮಗೆ ಎಲೆಕ್ಷನ್ ನಂತರ ಮೇ 11 ಅಥವಾ 12 ತಾರೀಕು ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ. ಎಲೆಕ್ಷನ್ ಕೌಂಟಿಂಗ್ ಮುಂಚೆ, ಎಲೆಕ್ಷನ್ ಕೌಂಟಿಂಗ್ ಆಗೋಕ್ಕಿಂತ ಮುಂಚೆ, ಫಲಿತಾಂಶಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ಕೂಡ ಬರುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಬಂದಿದೆ.